ಎಲ್ಲರಿಗೂ ನಮಸ್ಕಾರ ಕನ್ನಡದ ರಾಜರತ್ನ ಅಪ್ಪು ಅವರ ಸಾವನ್ನ ಜನ ಮರೆಯೋಕೆ ಆಗ್ತಾ ಇಲ್ಲ ಎಷ್ಟೇ ಕಣ್ಣೀರು ಹಾಕಿದರೂ ಕೂಡ ಅವರು ಬಿಟ್ಟು ಹೋದ ಒಳ್ಳೆಯ ಗುಣಗಳೇ ಕಣ್ಣ ಮುಂದೆ ಬರ್ತದೆ ಹೌದು ಪುನೀತ್ ಅವರು ಬದುಕಿದ್ದಾಗ ಅವರು ಮಾಡ್ತಾ ಇದ್ದಂತಹ ದಾನ ಧರ್ಮಗಳು ಕಣ್ಣಿಗೆ ಕಂಡಿದ್ದು ಕೇವಲ ಬೆರಳಿಕೆಯಷ್ಟು ಮಾತ್ರ ಇದೀಗ ಅವರ ಸಾವಿನ ಬಳಿಕ ಪುನೀತ್ ಮಾಡ್ತಿದ್ದ ನೂರಾರು ಒಳ್ಳೆಯ ಕೆಲಸಗಳು ಬಯಲಾಗ್ತಾ ಇದೆ ಹೌದು ಕಳೆದ ಮೂರ್ನಾಲ್ಕು ವರ್ಷಗಳ ಹಿಂದೆ ಪುನೀತ್ ಅವರ ತಾಯಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಸಾವಿನಪ್ಪಿದಾಗ ಪುನೀತ್ ಬರೆದಿಟ್ಟಿದ್ದ ವಿಲ್ ಸಿಕ್ಕಿದ್ದು ಯಾರಿಗೆ ಎಷ್ಟು ಕೊಟ್ಟಿದ್ದಾರೆ ದಾನ ಧರ್ಮ ಮಾಡಿದ್ದೆಷ್ಟು ಪುನೀತ್ ಅವರ ಒಟ್ಟು ಆಸ್ತಿ ಎಷ್ಟು ಅಂತ ಲಾಯರ್ ಹೇಳಿದ್ದಾರೆ ಆದರೆ ಪುನೀತ್ ಅವರ ಮಹಾನ್ ಕೆಲಸಗಳನ್ನು ಕೇಳಿದ್ರೆ ನಿಜಕ್ಕೂ ನಿಮ್ಮ ಕಣ್ಣುಗಳಲ್ಲಿ ನೀರು ಬರುತ್ತೆ ಹಾಗಾದರೆ ಏನಿದು ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಅಪ್ಪು ಅವರ ಮಹೋನ್ನತ ಕೆಲಸಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹೌದು ಆರಂಭದಲ್ಲಿ ಪುನೀತ್ ಅವರು ಸಾವನ್ನಪ್ಪಿದ ಬಳಿಕ ನಡೆಸುತ್ತಿದ್ದ ಚಾರಿಟಿಗಳು ಉಚಿತ ಶಾಲೆಗಳು ಗೋಶಾಲೆಗಳು ಅನಾಥಾಶ್ರಮಗಳು ಬೆರಳಿಕೆಯಷ್ಟು ಮಾತ್ರ ಕಂಡಿದ್ದವು ಆದರೆ ಈಗ ಕಾಲ ಒಟ್ಟು ಸಾವಿರದಷ್ಟು ಗೋಶಾಲೆ ಎಂಟುನೂರ ಇಪ್ಪತ್ತು ಅನಾಥಾಶ್ರಮ ಏಳ್ನೂರ ಎಂಬತ್ನಾಲ್ಕು ಉಚಿತ ಶಾಲೆಗಳು ಕಂಡುಬಂದಿದೆ ಈಗಾಗಲೇ ಪುನೀತ್ ಅವರು ಇದೆಲ್ಲದಕ್ಕೂ ಎಂಟು ಕೋಟಿ ಫಿಕ್ಸೆಡ್ ಡೆಪಾಸಿಟ್ ಮಾಡಿಟ್ಟಿದ್ದು ಇದರಿಂದಲೇ ಎಲ್ಲದಕ್ಕೂ ಹಣ ಹೋಗಲಿದೆಯಂತೆ ಇನ್ನು ಅವರು ಮಾಡಿಟ್ಟಿದ್ದ ಆಸ್ತಿ ನೋಡೋದಾದರೆ ಗಾಜನೂರಿನಲ್ಲಿ ಮನೆ ಮತ್ತು ತೋಟ ಬೆಂಗಳೂರಿನಲ್ಲಿ ಭವ್ಯ ಬಂಗಲೆ ಮತ್ತು ಗೆಸ್ಟ್ ಹೌಸ್ ಬಟ್ಟೆ ಉದ್ಯಮದಲ್ಲೂ ಕಾಲಿಟ್ಟು ಸಕ್ಸಸ್ ಕಂಡಿದ್ದರು ಅಲ್ಲದೆ ತಾಯಿ ಸತ್ತ ಬಳಿಕ ಪಿತ್ರಾರ್ಜಿತವಾಗಿ ಬಂದಿದ್ದು ಇದುವರೆಗೂ ತಾವು ಮಾಡಿದ್ದು ಒಟ್ಟು ಎಲ್ಲ ಸೇರಿ ಸುಮಾರು ಇನ್ನೂರ ಐವತ್ತು ಕೋಟಿ ಆಸ್ತಿ ಇದೆ ಅಂತ ಅಂದಾಜಿಸಲಾಗಿದೆ ಈಗಾಗಲೇ ವಿಲ್ನಲ್ಲಿ ಆಸ್ತಿಯನ್ನು ತಮ್ಮ ಇಬ್ಬರು ಮಕ್ಕಳಿಗೆ ಮತ್ತು ಹೆಂಡತಿಗೆ ಬರೆದಿಟ್ಟಿದ್ದು ಸ್ವಲ್ಪ ಆಸ್ತಿಯನ್ನ ರಾಗಣ್ಣನಿಗೂ ಬರ್ತಿದ್ದಾರೆ ಪುನೀತ್ಗೆ ರಾಗಣ್ಣ ಅಂದರೆ ಎಲ್ಲಿಲ್ಲದ ಪ್ರೀತಿ ಹೀಗಾಗಿ ಸ್ವಲ್ಪ ಆಸ್ತಿಯನ್ನ ಅವರಿಗೂ ಬರ್ತಿದ್ದಾರೆ ಇದರ ನಡುವೆ ಅನಾಥಾಶ್ರಮಗಳಿಗೂ ಎರಡನೇ ಒಂದು ಭಾಗ ಬರೆದದ್ದು ಪುನೀತ್ ಅವರ ದೊಡ್ಡ ಗುಣ ಮೆಚ್ಚಿ ಇಡೀ ಕರುನಾಡೆ ಸಲಾಂ ಹೊಡೆದಿದೆ ಅಪ್ಪು ಅವರ ಈ ದೊಡ್ಡ ಗುಣಕ್ಕೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು